ರಸ್ತೆ ಚೆನ್ನಾಗಿದೆ, ರಸ್ತೆ ಅಗಲ ಇದೆ, ಭಾರಿ ತಿರುವು ಇದೆ, ಅಂದರೆ ಒಂದು ಮರನ ತೆಗೆಯಕ್ಕೆ ಬಿಡೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಭಾರಿ ತೊಂದರೆ, ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರೆ. ಯಾವುದಾಗ ಒಂದು ಮರ ಟರ್ನಿದ ಒಂದು ತೆಗೆದು ಸ್ಟ್ರೈಟ್ ಮಾಡಿ ಅಂತ ಹೇಳಿದಾಗೂ ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಂದು ನಿಲ್ತಾರೆ. ನಮಸ್ಕಾರ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಅಪಘಾತ ಸುದ್ದಿಗಳು ಕೇಳಿ ಬರುತ್ತಿದ್ದು ಸಾವಿನ ಸುದ್ದಿಗಳು ಬೆಚ್ಚಿ ಬೀಳುತ್ತಿವೆ. ಚಾಲಕರ ನಿರ್ಲಕ್ಷ್ಯ, ಸಂಚಾರ ನಿಯಮದ ಉಲ್ಲಂಘನೆ, ಓವರ್ಟೇಕ್, ಓವರ್ಲೋಡ್, ನಿದ್ದೆಯ ಮಂಪರು, ಅತಿಯಾದ ವೇಗ ಇವೆಲ್ಲವೂ ಅಪಘಾತಗಳಿಗೆ ಕಾರಣವಾಗುತ್ತಿದ್ದು ಮೃತ್ಯುಗೆ ದಾರಿಯಾಗುತ್ತಿದೆ. ಕಾರ್ಕಳ ತಾಲೂಕಿನಲ್ಲಿ ಆಕ್ಸಿಡೆಂಟ್ ರಿಲೇಟೆಡ್ ಡೇಂಜರ್ಸ್ ಸ್ಪಾಟ್ಗಳಲ್ಲಿ ಪ್ರಮುಖವಾಗಿದ್ದು ಬಜಗೋಡಿ ಹೊಸಮಾರು ರಾಜ್ಯ ಹೆದ್ದಾರಿಯಲ್ಲಿನ ಪಾಚಿಗುಡ್ಡೆ ತಿರುವು. ಈ ತಿರುವಿನಲ್ಲಿ ಬಹಳಷ್ಟು ಅಪಘಾತಗಳು ಸಂಭವಿಸಿದ್ದು, ಸಾವಿಗೀಡಾದ ಪ್ರಕರಣಗಳು ಕೂಡ ಇವೆ. ಕಳೆದ ವರ್ಷ ಅಂದರೆ 2023 ಜನವರಿಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರೌಢಶಾಲೆಯೊಂದರ ಏನು ಪ್ರವಾಸಿ ಬಸ್, ವಿದ್ಯಾರ್ಥಿಗಳನ್ನು ಸುಮಾರು 60 ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಪ್ರವಾಸಿ ಬಸ್ ಈ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಸಂಚರಿಸುವಾಗ ಪಾಜಿಗುಡ್ಡೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದಿದ್ದು ಬಸ್ಸಿನಲ್ಲಿ ಬಂದ 20 ಅಧಿಕ ವಿದ್ಯಾರ್ಥಿಗಳು ಏನು ಗಾಯಗೊಂಡಂತಹ ಘಟನೆ ಕೂಡ ನಡೆದಿದೆ. ಆ ಬಳಿಕ ಅಥವಾ ಆ ಮೊದಲು ಕೂಡ ಈ ಒಂದು ಪಾಜಿಗುಡ್ಡೆ ತಿರುವಿನಲ್ಲಿ ಪದೇ ಪದೇ ನಿರಂತರವಾಗಿ ಸಣ್ಣ ಪುಟ್ಟ ಅಪಘಾತಗಳು ಸೇರಿದಂತೆ ದೊಡ್ಡ ಪ್ರಮಾಣದ ಅಪಘಾತಗಳು ಕೂಡ ನಡೆದಂತಹ ಘಟನೆಗಳಿವೆ. ಇದೀಗ ಅಂದ್ರೆ ನಿನ್ನೆ ಸೆಪ್ಟೆಂಬರ್ 30 ಈ ತಿರುವಿಗೆ ಸಮೀಪದಲ್ಲಿ ಒಂದು ಆಕ್ಸಿಡೆಂಟ್ ನಡೆದಿದ್ದು. ಈ ಆಕ್ಸಿಡೆಂಟ್ನಲ್ಲಿ ಬೈಕ್ ಮತ್ತು ಲಾರಿಯ ನಡುವೆ ನಡೆದಂತಹ ಅಪಘಾತದಲ್ಲಿ ಬೈಕ್ನಲ್ಲಿ ಸಂಚರಿಸುತ್ತಿದ್ದಂಥ ಒಂದೇ ಕುಟುಂಬದ 4 ಏನು ದುರ್ಮರಣವಾದಂಥ ಒಂದು ಆತಂಕಕಾರಿ ಘಟನೆ ಕೂಡ ನಿನ್ನೆ ಈ ಸ್ಥಳದಲ್ಲಿ ನಡೆದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಏನು ಬೈಕ್ನಲ್ಲಿದ್ದಂತಹ ಪತಿ, 3 3 ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ 1 ಮಗು ಆಸ್ಪತ್ರೆಯಲ್ಲಿ ಕೊನೆಗೊಳಿಸಿದೆ. ಅಪಘಾತದಲ್ಲಿ ಈಡಾಗಿದ್ದಂತಹ ಮಹಿಳೆ ಅಂದರೆ ಮೀನಾಕ್ಷಿ ಎಂಬ ಮಹಿಳೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ನೀವಿಲ್ಲಿ ಗಮನಿಸಬಹುದು ಈ ಒಂದು ಅಪಘಾತ ಸ್ಥಳದಲ್ಲಿ ಕಾರ್ಕಳ DYSP ಅವರಾದಂಥ ಅರವಿಂದ ಕಲಗುಜಿ ಅವರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಸಿದ್ದಲಿಂಗಪ್ಪ ಅವರು, ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯ SI ಆಗಿರುವಂಥ ದಿಲೀಪ್ ಅವರು, ಅವರನ್ನೊಳಗೊಂಡಂತಹ ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜಪ್ಪ ಅವರು, ಅವರನ್ನೊಳಗೊಂಡಂತಹ ಒಂದು ತಂಡ ಸ್ಥಳದಲ್ಲಿ ಹಾಜರು ಕಾರ್ಯ ನಡೆಸುತ್ತಿದೆ. ಈ ಸ್ಥಳಕ್ಕೆ DIG ಆಗಿರುವಂತಹ ಅಮಿತ್ ಸಿಂಗ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಯಾಕೆ ಪಾಜಿಗುಡ್ಡೆ ತಿರುವಿನಲ್ಲಿ ಪದೇ ಪದೇ ಇಂತಹ ಅಪಘಾತಗಳು ನಡೆಯುತ್ತಿದೆ ಎಂಬುದನ್ನು ಗಮನಿಸಿದ್ದಾರೆ. ಒಂದು ಇಲ್ಲಿರುವಂತಹ ಮಹಾ ದೊಡ್ಡ ತಿರುವು ಜನರ ಅವರೇನು ಓವರ್ಟೇಕ್ ಮಾಡುವಂತಹ ಒಂದು ಧಾವಂತ ಇವೆಲ್ಲಗಳಿಗೂ ಇವೆಲ್ಲ ಕಾರಣಗಳು ಇಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸಲು ಕಾರಣ ಆಗ್ತಿದೆ. ಇನ್ನು ತಿರುವಿನ ಬಗ್ಗೆ ನಾವು ಗಮನಿಸುವುದಾದ್ರೆ ಇಲ್ಲಿರುವಂತಹ ತಿರುವನ್ನು ಮುಕ್ತಿಗೊಳಿಸುವುದಕ್ಕಾಗಿ 2021 ಲೋಕೋಪಯೋಗಿ ಇಲಾಖೆಯ ವತಿಯಿಂದ ರಸ್ತೆ ಅಗಲೀಕರಣ ಮಾಡುವಂತಹ ಕಾರ್ಯ ಕೂಡ ಆಗಿತ್ತು. ಆದರೆ ರಸ್ತೆ ಅಗಲೀಕರಣ ಆಗಿದ್ರೂ ಕೂಡ ಇಲ್ಲಿ ಅಪಘಾತಗಳು ನಿರಂತರವಾಗಿ ನಡೀತಾನೆ ಇರುವಂತದ್ದು ಒಂದು ದುರಂತ ಅಂತ ಹೇಳ್ಬಹುದಾಗಿದೆ. ವೀಕ್ಷಕರು, ಇದೀಗ ನಮ್ಮ ಜೊತೆ ನಲ್ಲೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಸುಮಿತ್ ನಲ್ಲೂರು ಅವರು, ಹಾಗೆ ಈ ಪ್ರದೇಶದ ಸ್ಥಳೀಯರಿದ್ದಾರೆ. ನಮಸ್ತೆ ಸರ್. ಸರ್, ಪಾಜಿಗುಡ್ಡೆ ತಿರುವು ಇದೀಗ ಕಾರ್ಕಳ ತಾಲೂಕಿನಲ್ಲೇ ಏನು ಆಕ್ಸಿಡೆಂಟ್ಗೆ ರಿಲೇಟೆಡ್ ಡೇಂಜರ್ ಸ್ಪಾಟ್ ಅಂತ ಆಗಿದೆ. ಯಾಕೆ ಸರ್ ಪದೇ ಪದೇ ಈ ಪ್ರದೇಶದಲ್ಲಿ ಅಪಘಾತಗಳು ಸಂಭವಿಸಿದೆ? ಗೊತ್ತಿರ್ಬೋದು ನಿಮಗೆ, ಕಳೆದ ವರ್ಷ ಒಂದು ಬಸ್ ಪಲ್ಟಿ ಆಗಿತ್ತು, ಏನು ಪ್ರವಾಸ ಬಸ್. ನಿನ್ನೆ ಇದೇ ಪ್ರದೇಶದಲ್ಲಿ ಒಂದು ಬಹುದೊಡ್ಡ ದುರಂತ ಸಂಭವಿಸಿದೆ, ಒಂದು ಕುಟುಂಬದ 4 ದುರ್ಮರಣ ಅಪ್ಪಿದ್ದಾರೆ. ಯಾಕೆ ಈ ರೀತಿಯ ಘಟನೆಗಳು ಇಲ್ಲಿ ನಡೀತಾ ಇದೆ ಸರ್? ಮೇಡಮ್, ಇದು ಮೊದಲನಾಗಿ ನಿನ್ನೆ ನಡೆದ ಘಟನೆ ಆ ಥರ ನಡಿಬಾರ್ದು ಯಾವ ಫ್ಯಾಮಿಲಿ ಸಹ. ಇನ್ನೊಂದು ಏನಂದರೆ ದೊಡ್ಡ ಸಮಸ್ಯೆ ಏನಂದರೆ ರಸ್ತೆ ಇದೆ ಮೇಡಮ್, ಇಲ್ಲಿ ರಸ್ತೆ ಚೆನ್ನಾಗಿದೆ, ರಸ್ತೆ ಅಗಲೇ ಇದೆ, ಭಾರಿ ತಿರುವು ಇದೆ, ಅಂದರೆ ಒಂದು ಮರನ ತೆಗೆಯಕ್ಕೆ ಬಿಡೋದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಭಾರಿ ತೊಂದರೆ, ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರೆ. ಯಾವುದಾಗ ಒಂದು ಮರ ಟರ್ನಿದ ಒಂದು ತೆಗೆದು ಸ್ಟ್ರೈಟ್ ಮಾಡಿ ಅಂತ ಹೇಳಿದಾಗೂ ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಂದು ನಿಲ್ತಾರೆ. ಈ ಥರ ಸಮಸ್ಯೆ, ಮೂಲ ಸಮಸ್ಯೆ ಏನಂದರೆ ನಮಗೆ PW ಡಿಪಾರ್ಟ್ಮೆಂಟ್ ಬರೋದು, ಅವ್ರ ಸ್ಪಂದನೆ ಇದೆ ಅಲ್ಲ, ನಮ್ಮ ಶಾಸಕರು ಅವರು ಚೆನ್ನಾಗಿ ಸ್ಪಂದಿಸ್ತಾರೆ, ಎಲ್ಲರೂ ಸ್ಪಂದಿಸ್ತಾರೆ. ಬಟ್ ಅರಣ್ಯ ಇಲಾಖೆದವರೇ ಅವರೊಂದು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಬಿಟ್ಟುಕೊಟ್ಟು ಜಾಗನ ರಸ್ತೆ ತಿರುವನ್ನು ಸ್ಟ್ರೈಟ್ ಮಾಡೋಂಗೆ ಮಾಡಿದರೆ
ಅಂದರೆ ನೀವು ಹೇಳೋದು ಇಲ್ಲಿರುವಂಥ ತಿರುವನ್ನು ಸರಿ ಮಾಡುವಂಥ ಅವಕಾಶ ಇದೆ, ಅಂದರೆ ರಸ್ತೆಯನ್ನು ನೇರಗೊಳಿಸುವಂಥ ಸ್ಟ್ರೈಟ್ ಮಾಡುವಂಥ ಅವಕಾಶ ಇದೆ ಅಂತ ಹೇಳ್ತಿದ್ದೀರಾ? ಹೌದು, ನಿಜ ಇದೆ. ಯಾಕಂದರೆ ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಬಿಟ್ಟು ಬೇರೆ ಬೇರೆ ಸ್ಥಳೀಯರದ್ದು ಜಾಗನೂ ಬರೋದಿಲ್ಲ. ಸ್ಟ್ರೈಟಾಗಿ ಮಾಡಿದರೆ ತುಂಬ ಅವಕಾಶ ಇದೆ. ಈ ಥರ ಜೀವಗಳು ಹೋಗೋದಿಲ್ಲ. ಸ್ಟ್ರೈಟ್ ಮಾಡ್ಬೋದು ಮೇಡಮ್, ಮಾಡಲೇಬೇಕು, ಮಾಡ್ಬೋದು ಅಂತಲ್ಲ, ಮಾಡಲೇಬೇಕು. ಈ ಥರ ಜೀವಗಳಿಸ್ಬೇಕಂದ್ರೆ ಸ್ಟ್ರೈಟ್ ಮಾಡಲೇಬೇಕು. ಯಾಕಂದರೆ 2021 ಸಲ ನಮ್ಮ ಶಾಸಕರು ಬಂದು ಸ್ಟ್ರೈಟ್ ಮಾಡೋದಂತೆಲ್ಲ ಪ್ರಸ್ತಾವನೆ ಆಗಿತ್ತು. ಅವಾಗೇನಾಯಿತು, ಡಿಪಾರ್ಟ್ಮೆಂಟ್ ಬಾಯ್ ಫಾರೆಸ್ಟಲ್ಲಿ ಬರುತ್ತೆ, ನಮ್ಮ ಮಾಡೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ಇದೇ ತಿರುವನ್ನು ಸ್ವಲ್ಪ ಅಗಲ ಮಾಡಿ ರಸ್ತೆನ ಅಗಲ ಮಾಡಿಕೊಟ್ರು. ಆದರೂ ಸಾಕಾಗಲ್ಲ ಮೇಡಮ್, ಇದು ಈ ಥರ ವೆಹಿಕಲ್ ಜಾಸ್ತಿ ಆಗಿರೋದ್ರಿಂದ, ತಿರುವು ಜಾಸ್ತಿ ಇರೋದ್ರಿಂದ ತುಂಬ ಇನ್ನೂ ಎಕ್ಸ್ಟೆಂಡ್ ಆಗಲಿಕ್ಕೆ ತುಂಬ ಕಾರಣ ಆಗುತ್ತೆ. ಹೌದು ಸರ್, ಒಂದು ನೀವು ಹೇಳಿದಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾಲ್ಟ್ ಇರ್ಬೋದು, ಅವರು ಏನು ಅವಕಾಶ ಕೊಡ್ತಿಲ್ಲ ಅಂತ. ಇನ್ನೊಂದಿಲ್ಲಿ ಗಮನಿಸುವುದಾದರೆ ಏನು ಅಪಘಾತ ವಲಯ ಅಂತ ಏನಾದರೂ ಬೋರ್ಡ್ ಹಾಕಿರ್ಬೋದು, ಅಂದರೆ ಜನರ ಗಮನಕ್ಕೆ ತರೋದೆ, ನಿರಂತರವಾಗಿ ಇಲ್ಲಿ ಓಡಾಡುವವರಿಗೆ ಗೊತ್ತಿರ್ತದೆ ಇದೊಂದು ತಿರುವು ಇದೆ ಅಂತ. ಹೊಸದಾಗಿ ಬರುವವರಿಗೆ, ಯಾಕಂದರೆ ಇದೊಂದು ಹೆದ್ದಾರಿ, ಅವರ ಗಮನಕ್ಕೆ ತರುವಂಥ ಏನು ಕ್ರಮಗಳು ಇಲ್ಲಿ ಕೈಗೊಂಡಿದೆ ಅಂದರೆ, ನಾವು ಗಮನಿಸಿದಾಗೆ ಅಂತಹ ದೊಡ್ಡ ಅಪಘಾತ ವಲಯ ಅನ್ನುವಂತಹ ಬೋರ್ಡ್ ಕೂಡ ಇಲ್ಲಿಲ್ಲ, ಅಥವಾ ಇಲ್ಲಿ ಏಕೆ ಬ್ಯಾರಿಕೇಡ್ ಹಾಕುವಂಥ ಒಂದು ಅವಕಾಶ ಏನಾದರೂ ಇದೆಯಾ? ಇಲ್ಲ, ಇದು SH ಆಗಿದ್ದರಿಂದ ಬ್ಯಾರಿಗೇಟ್ ಹಾಕಿದರೆ ಏನಾಗುತ್ತೆ ಗೊತ್ತು ಮೇಡಮ್, ಅಂದರೆ ಅಪ್ಪು ಇದೆ ಈ ದೊಡ್ಡ ದೊಡ್ಡ ವೆಹಿಕಲ್ ಬರೋದ್ರಿಂದ. ಈ ಅಪ್ಪು ತುಂಬ ವೆಹಿಕಲ್ಗಳು ಲಾಸ್ಟ್ ಟೈಮ್ 2021 ಕೆಲಸ ಆಗಿದ್ದರೂ ಸ್ವಲ್ಪ ವೆಹಿಕಲ್ಗಳ ಮೇಲೆ ಬರ್ತಿದ್ದಾವೆ ಲೋಡ್ ಗಾಡಿಗಳು. ಈಗ ಬ್ಯಾರಿಗೇಟ್ ಹಾಕಿದರೆ 100% ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಕಷ್ಟ ಆಗಿದೆ. ಅದು ರಿಟರ್ನ್ ಹೋಗಿ ಅದು ತುಂಬ ಎಕ್ಸ್ಟೆಂಟ್ ಆಗಿದೆ, ಅಂದರೆ ಮೇಲೆ ಅಪ್ಪು ಹತ್ತುವಾಗ ಗಾಡಿ ರಿಟರ್ನ್ ಹೋಗಿ ಎಕ್ಸ್ಟೆಂಡ್ ಆಗಿದ್ದು ಉಂಟು. ಬ್ಯಾರಿಗೇಟ್ ಹಾಕಿದ್ರೆ ತೊಂದರೆನೇ, ಇದು ಸ್ಟ್ರೈಟ್ ಮಾಡಿದರೆ ಮಾತ್ರ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅದು ಬಿಟ್ಟು ನೀವು ಹೇಳಿದಾಗೆ ಮರಗಳಿದೆ ಅಂತ ಹೇಳಿದ್ರೆ ಅದನ್ನು ತೆಗಿಲಿಕ್ಕೆ ಬಿಡ್ತಿಲ್ಲ ಅಂತ ಹೇಳಿದ್ರೆ, ಬಟ್ ರಿಫ್ಲೆಕ್ಟರ್ ಹಾಕುವಂಥ ಅವಕಾಶ ಏನಾದರೂ ಇಲ್ಲಿದೆಯಾ? ರಿಫ್ಲೆಕ್ಟರ್ ಹಾಕಿದ್ರು ಟರ್ನ್ ಇದೆಯಲ್ಲ ಮೇಡಮ್, ಈ ಟರ್ನಲ್ಲಿ ಹೊರಗಿಂದ ಬಂದವರಿಗೆ ಗೊತ್ತಿರೋದಿಲ್ಲ. ಈಗ ನೋಡಿ, ನಿನ್ನೆ ವೆಹಿಕಲು ಹೊರಗಿನ ವೆಹಿಕಲ್, ಅದು ಬೈಕ್ ಬರುವಾಗ ಒಂದು ಸ್ವಲ್ಪ ಲೆಫ್ಟ್ ತಗೊಂಡಿದ್ರು, ಏನು ಸಮಸ್ಯೆ ಆಗ್ತಿರಲಿಲ್ಲ. ಲಾಸ್ಟ್ ಎಂಡ್ ಪಾಯಿಂಟಿಗೆ ಅವ್ರು ಜೀವ ಹೋಯಿತು. ಎಂಡಲ್ಲಿ ಒಂಚೂರು ಒಂದು ಸೆಕೆಂಡ್ ಆ ಕಡೆ ಕಡೆ ಆಗ್ತಿದ್ರು, ಏನು ಜೀವ ಹೋಗ್ತಿರಲಿಲ್ಲ. ಈಗ ರಿಫ್ಲೆಕ್ಟ್ ಹಾಕಿದ್ರು ಏನು ಸಮಸ್ಯೆ ಆಗಲಿ, ರೋಡ್ ಸ್ಟ್ರೈಟ್ ಮಾಡಿದರೆ ಮಾತ್ರ ಇಲ್ಲಿ ಮುಕ್ತ ಆಗುತ್ತೆ. ಅಂದರೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ರಸ್ತೆ ತಿರುವನ್ನು ಸರಿ ಮಾಡಬೇಕು, ನೇರಗೊಳಿಸಬೇಕು ಅಂತ ಹೇಳೋದಲ್ಲ? ಹೌದು ಹೌದು. ಓಕೆ ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯರಾಗಿರ್ಬೋದು, ಅವರು ಹೇಳುವ ಪ್ರಕಾರ ಪಾಜಿಗುಡ್ಡೆ ಪರಿಸರದಲ್ಲಿ ಏನು ನಿರಂತರವಾಗಿ ಯಾಕೆ ಅಪಘಾತಗಳು ಸಂಭವಿಸ್ತಾ ಇದೆ ಅಂತ ಹೇಳಿದರೆ, ಮುಖ್ಯವಾಗಿ ಇದು ತಿರುವು ರಸ್ತೆಯಾಗಿದೆ. ಈ ತಿರುವು ರಸ್ತೆಯನ್ನು ಸರಿಗೊಳಿಸುವಲ್ಲಿ ಅರಣ್ಯ ಇಲಾಖೆ ಸರಿಯಾದ ಕ್ರಮ ಕೈಗೊಳ್ತಿಲ್ಲ, ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡ್ತಿಲ್ಲ ಅನ್ನುವಂಥ ಆರೋಪಗಳು ಕೂಡ ಅವರಿಂದ ಕೇಳಿ ಬರ್ತಾ ಇದೆ. ಹಾಗೆ ಅವರು ಹೇಳುವಾಗೆ ತಿರುವು ರಸ್ತೆ ಇಲ್ಲಿನ ಅಪಘಾತಕ್ಕೆ ಪ್ರಮುಖ ಕಾರಣವಾಗಿದೆ. ಇನ್ನು ಏನು ವಾಹನ ಸಂಚರಿಸುವವರು ಕೂಡ ಕಾನೂನಿನ ಉಲ್ಲಂಘನೆ ಮಾಡ್ತಿದ್ದಾರೆ, ಓವರ್ಟೇಕ್ ಆಗಿರ್ಬೋದು, ಓವರ್ಲೋಡ್ ಆಗಿರ್ಬೋದು, ಅಥವಾ ಇಂಥ ಒಂದು ಸಂಚಾರ ನಿಯಮ ಉಲ್ಲಂಘನೆ ಆಗ್ತಿದೆ, ಆ ಕಾರಣದಿಂದಲೂ ಇಲ್ಲಿ ಅಪಘಾತಗಳು ಸಂಭವಿಸ್ತಾ ಇದೆ. ಆದರೆ ಈ ರಸ್ತೆಯನ್ನು ತಿರುವು ರಸ್ತೆಯನ್ನು ಸರಿಗೊಳಿಸುವಲ್ಲಿ ಅರಣ್ಯ ಇಲಾಖೆ ಯಾಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡುತ್ತಿಲ್ಲ ಎಂಬುದು ಪ್ರಶ್ನಾರ್ಥಕವಾಗಿದೆ. ಬಹುಶಃ ನಿನ್ನೆ ನಡೆದಂಥ ಒಂದು ದುರಂತದ ಬಳಿಕವಾದರೂ ಸಂಬಂಧಪಟ್ಟ ಆಡಳಿತ ಇಲಾಖೆ, ಅರಣ್ಯ ಇಲಾಖೆ ಇಲ್ಲಿನ ತಿರುವು ರಸ್ತೆಯನ್ನು ಸರಿಗೊಳಿಸುವಲ್ಲಿ ಕ್ರಮ ಕೈಗೊಳ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕಂದರೆ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿನೊಂದು 500 ಮೀಟರ್ ರಸ್ತೆ ಏನು ಸಂಚಾರಕ್ಕೆ ಅಪಾಯಕಾರಿಯಾಗಿ ಸಂಭವಿಸಿದೆ. ಬಹುಶಃ ಅರಣ್ಯ ಇಲಾಖೆಯವರು ಸ್ಪಂದನೆ ನೀಡಿ ಅವರು ಕ್ರಮ ಕೈಗೊಂಡಲ್ಲಿ ಈ 500 ಮೀಟರ್ ರಸ್ತೆಯನ್ನು ತಿರುವನ್ನು ತೆಗೆದು ನೇರಗೊಳಿಸಿದಲ್ಲಿ 500 ಮೀಟರ್ ಬದಲಾಗಿ 300 ಮೀಟರ್ ರಸ್ತೆ ಆಗ್ತದೆ, ಆ ರಸ್ತೆ ಏನು ಸುಗಮ ಸಂಚಾರಕ್ಕೆ ಅವಕಾಶ ನೀಡ್ತದೆ ಎಂಬುದಾಗಿ ಸ್ಥಳೀಯರಿಂದ ಬಂದಂತಹ ಮಾಹಿತಿ ಅವರ ಅಭಿಪ್ರಾಯವಾಗಿದೆ. ನೋಡೋಣ ಯಾವ ರೀತಿಯ ಕ್ರಮಗಳನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆ ಕೈಗೊಳ್ಳುತ್ತದೆ ಎಂಬುದನ್ನು. ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ, ನ್ಯೂಸ್ ಕಾರ್ಕಳ.